ಸಮಸ್ತ ಕರ್ನಾಟಕ ಅಷ್ಟೇ ಅಲ್ಲ, ಅತಿ ಬಹಳ ಕಷ್ಟ ಇರಬೇಕಂದ್ರೆ ಕೂಲಿ ಕಾರ್ಮಿಕರಿಗೆ. ಈ ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಕಷ್ಟ ಇರಪ್ಪ ಅನ್ನೋದಕ್ಕೆ ಒಂದು ನಮ್ಗೆ ಈಗಾಗಲೇ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದೆ. ಕರೋನಾ ಸಮಯದಲ್ಲಿ ಕೂಲಿ ಕಾರ್ಮಿಕರಿಗೆ ಎಚ್ಚರಿಕೆ ಗಂಟೆ ಕೊಟ್ಟಿದೆ. ಈಗಾಗಲೇ ಇನ್ನೂ ಅವರು ನಮ್ಗೆ ಅದು ಗಂಟೆ ಕೊಡ್ಕೋತ ಬಂದಿದ್ದಾರೆ. ನಮ್ದು ಅಲ್ಲ ತಮ್ಮದ್ರೆ ನಾವು ಯಾಕೆ ಮಾತಾಡ್ತೇವೆ ಅಂತಂದ್ರೆ, ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಬರುತ್ತ ಸವಲತ್ತುಗಳನ್ನ ಇನ್ನೂ ತರುತ್ತಾ ಇಲ್ಲ, ಇನ್ನೂ ಬಂದಿಲ್ಲ. ನಾನು ಹೇಳ್ತೇನೆ ನೇರವಾಗಿ, ನಾನು ಹೇಳ್ತೇನೆ ಯಾಕಪ್ಪ ಅಂತಂದ್ರೆ, ನಾನು ಕಾರ್ಮಿಕ ಇಲಾಖೆಗೆ ನಾನು ಭೇಟಿ ಕೊಟ್ಟಿದ್ದೆ, ಒಂದು ಎರಡು ಮೂರು ಸಲ ನಾನು ಭೇಟಿ ಕೊಟ್ಟಿದ್ದೆ. ಅವ್ರ ಕಾರ್ಮಿಕ ಇಲಾಖೆ ಯಾರು ರೂಪಿಸಿದವರು ಬಂದಿರಿದ್ರೆ ನಾನು ಮಾತಾಡಕ್ಕೆ ನಾನು ರೆಡಿ ಆಗಿದ್ದೆ. ಅವ್ರಿಗೆ ಹೋಗಿ ಹೇಳಿದ್ರೆ ಏನಪ್ಪ ನೀನು ಕಾರ್ಮಿಕ ನೀವು ಮಾಡಿದ್ದು ಅಂತ, ಒಂದು ಸ್ಪೆಷಲಿಟಿ ಮಾಡಿದ್ದೆ ಏನಾದ್ರು ಸರ್ಕಾರದಿಂದ ಕೊಟ್ಟಿದ್ದ ಸೌಲಭ್ಯಗಳನ್ನ ನಮ್ಮ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಂತ ಅನುದಾನವನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡಿ ಅಂತ ಒಂದು ಕೇಳಿದಾಗ ಒಂದು ನಾನು ಉತ್ತರವನ್ನು ಬಂದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಆಲಿಮನೆ ತಾಲೂಕು ಅಧ್ಯಕ್ಷ ಮತ್ತು ಶಿವಿ ತಾಲೂಕು ಅಧ್ಯಕ್ಷರು, ನೀವು ನೇರವಾಗಿ ಹೋರಾಟ ಹಾಕೊಳ್ರಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀನಿ. ನಾನು ಖಂಡಿತವಾಗಿ ಈಗಾಗಲೇ ನೀವು ಕಾರ್ಮಿಕ ಕಾರ್ಡ್ ಮಾಡ್ಕೊಂಡ್ರೆ, ಸರ್ಕಾರದ ಕಾರ್ಮಿಕ ಕಾರ್ಡ್ ಮಾಡ್ಕೊಂಡ್ರೆ ಕೇಂದ್ರ ಸರ್ಕಾರದಿಂದ ಬರುವಂತ ಏನಾದರೂ ನಿಮ್ಮ ಸ್ಪೆಷಲಿಟಿ ಅದು ಒಳ್ಳೆಯದ ಮತ್ತು ರಾಜ್ಯ ಸರ್ಕಾರದ ಈಗಾಗಲೇ ಐತಿ. ನಾನು ಈಗಾಗಲೇ ನಾವು ಕಾರ್ಮಿಕರ ಕಾರ್ಡ್ ಮಾಡ್ಕೊಳ್ರಿ ಮಾಡ್ಕೊಳ್ಳಿ ಎಂದು ನಾನು ಎಷ್ಟೋ ಮಂದಿಗೆ ಹೇಳಿದೆ. ಹೆಂಗಾಗ್ಬಿಟ್ಟಿದ್ದಪ್ಪ ಆಲ್ರೆಡಿ ವಾತಾವರಣ ಅಂತಂದ್ರೆ, ಒಂದು ಆಧಾರ್ ಕಾರ್ಡ್ ಕೇಳೋದು ಏನೋ ಒಂದು ತಪ್ಪು ನಮ್ಮ ಬಸವಣ್ಣ ಹೋಗ್ತಾ ಇದೆ ಬಂದ್ರೆ ನಾನು ಅದನ್ನ ಹಾಕೊಳ್ತೀವಿ. ನಾನು ಸ್ವತಃ ನನ್ನ ಕೈಲಿ ಆದಷ್ಟನ್ನ ನನ್ನ ಬೇಕಾದವರನ್ನ ನನ್ನ ಕೈಯಲ್ಲಿ ಕೆಲಸ ಮಾಡೋರನ್ನ ಅವ್ರಿಗೆ ನಾನು ಕಾರ್ಮಿಕ ಕಾರ್ಡ್ ಈಗಾಗಲೇ ಮಾಡಿಸಿದ ಆದೇಶನೂ ಮಾಡಿಸಿದ್ದು ಗೊತ್ತು ನಾನು. ಆನ್ಲೈನ್ ಸ್ವತಃ ನಾನು ಹಾಕ್ಸೀನಿ. ಆನ್ಲೈನ್ ಹೋಗಿ ಸಿದ್ದಿಗಿಂತ ಕಾರ್ಮಿಕ ಇಲಾಖೆ ಹೋಗಿ ಅವ್ರ ಕೂತು ನನ್ನದು ಅಭಿಜಾಪದಿಂದ ಅಪ್ರೂವ್ ಮಾಡಿಸ್ಕೊಂಡ್ಬಾರ್ದು. ನಾನು ಅವ್ರಿಗೆ ಸ್ವಲ್ಪ ಒತ್ತಡವನ್ನು ಹೇಳಿ ಅವ್ರಿಗೆ ನಾನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಆ ಕಾರ್ಮಿಕರ ಕಾರ್ಡ್ ಮಾಡೋದ್ರ ಸರ್ಕಾರದ ಅವಕಾಶ ಆಗಲಿ ಅಥವಾ ಏನೋ ಒಂದು ವಿಷಯದಲ್ಲಿ ಮುಂದಿನ ಅವರಿಗೆ ಬೆಂಗಳೂರಿಗೆ ಹೋಗಲು ಸ್ಪೆಷಾಲಿಟಿ ಸಿಗ್ತದಕ್ಕಾಗಿ ಮತ್ತು ಅನ್ನದಾನ ನಗಡೋದಾಗ್ಕೊಳ್ತೀನಿ. ನೀವು ಸಂಘ ಮಾಡಿ ಕುಂದ್ರ ಹಾಕೋಬಿಡಿ ದಯವಿಟ್ಟು. ನಿಮ್ದು ಏನೇ ಒಂದು ಸ್ನಾಕ್ ಹಾಕಲಿ ಅಥವಾ ಏನೋ ಒಂದು ಬೇಡಿಕೆ ಇದ್ರು ನೀವು ಹತ್ತಾರದಲ್ಲಿ ಕುಡಿಸಿದ್ರು ನಾನು ಹತ್ತಾರದಲ್ಲಿ ತಂದು ನಿಮ್ಮ ಬೆಂಬಲ ಸದಾನ ಸದ್ದವಾಗಿ ಹೇಳುತ್ತಾ